ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಷಾ ತುಷಾರ್ ವ್ಲಾಗ್ಸ್. ನಾನು ಇವತ್ತಿನ ವ್ಲಾಗಲ್ಲಿ ಕಡಲೆ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಿಮಗೆ ರಾತ್ರಿನೇ ನೆನೆಸಿಡಬೇಕು ಅಥವಾ ರಾತ್ರಿನೇ ಕಡ್ದಿಡಬೇಕು, ಫರ್ಮೆಂಟ್ ಆಗ್ಲಿಕ್ಕೆ ಇಡಬೇಕು ಹಾಗೇನಿಲ್ಲ. ಇಮಿಡಿಯೇಟ್ ಆಗಿ ಬ್ಯಾಟರ್ ರೆಡಿ ಮಾಡಿ ನಾವು ದೋಸೆ ಮಾಡ್ಕೊಳ್ಬೋದು. ನಿಮಗೆ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗೋರಿದ್ರೆ ಅಥವಾ ಮಕ್ಕಳಿಗೆ ಬೇಗ ಸ್ಕೂಲಿಗೆ ಹೋಗ್ಲಿಕ್ಕಿದ್ರೆ ನೀವು ಈ ದೋಸೆನ ಟ್ರೈ ಮಾಡ್ಬೋದು. ತುಂಬಾ ಬೇಗ ಆಗುತ್ತೆ, ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ದೋಸೆ ಕೂಡ ಬೇಗ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಕಡಲೆ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕಡಲೆ ಹಿಟ್ಟು ದೋಸೆ ಮಾಡಲಿಕ್ಕೆ ಬೇಕಾಗೋ ಸಾಮಗ್ರಿಗಳು: 2 ಕಪ್ ಕಡಲೆ ಹಿಟ್ಟು, ಹೆಚ್ಚಿಟ್ಕೊಂಡಿರುವಂತಹ 1 ನೀರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚ್ ಶುಂಠಿ, 1 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೀಸ್ಪೂನ್ ಸಕ್ಕರೆ. ಇವಾಗ ನಾವೊಂದು ಪಾತ್ರೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಳ್ಬೇಡಿ, ಯಾಕಂದರೆ ಅದು ತುಂಬ ತೆಳು ಆಗ್ಬೋದು. ಬ್ಯಾಟರ್ ತುಂಬ ದಪ್ಪನೂ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಅಷ್ಟು ಹದ ಇದ್ದರೆ ಸಾಕು. ನಾನಿಲ್ಲಿ ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದಾದರೂ ಮಾಡ್ಬೋದು. ಕಾವಲಿ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಬ್ಯಾಟರನ್ನು ಹಾಕ್ಕೊಳ್ಳುವ. ದೋಸೆ ಒಂದು ಸೈಡ್ ಕಾದ ನಂತರ ಲೈಟ್ ಬ್ರೌನ್ ಕಲರ್ ಬರುತ್ತೆ, ಅಷ್ಟು ಬಂದರೆ ನಾವು ಇನ್ನೊಂದು ಸೈಡ್ ಕೂಡ ಕಾಯಿಸ್ಕೊಳ್ಬೇಕು. ನೋಡಿ, ಇನ್ನೊಂದು ಸೈಡ್ ಇಷ್ಟು ಕಾದ್ರೆ ಸಾಕು. ಇವಾಗ ನಮ್ಮ ದೋಸೆ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಈ ದೋಸೆ ಒಟ್ಟಿಗೆ ಟೊಮ್ಯಾಟೊ ಚಟ್ನಿ ಹಾಗೆ ಗ್ರೀನ್ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್. ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.